ಶುಭ ಮುಂಜಾನೆ. ಪ್ರಜಾವಾಣಿ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನಾಂಕ ಜನವರಿ 23, 2021. ಮೇಷ, ಹೊಸ ಯೋಜನೆಯನ್ನ ಪ್ರಾರಂಭಿಸಲಿದ್ದೀರಾ. ಸ್ನೇಹಿತ ವರ್ಗದ ಸಲಹೆ ಸಹಕಾರ ದೊರಕಲಿದೆ. ಕಾರ್ಯದ ಒತ್ತಡದಲ್ಲಿ ಮನೆಯ ಕಡೆ ನಿರ್ಲಕ್ಷ್ಯ ಸಲ್ಲದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ವಿಶೇಷ ಕಾಳಜಿ ಅಗತ್ಯ. ಒಳ್ಳೆಯ ಚಿಂತನೆಯಿಂದ ಮಾನಸಿಕ ನೆಮ್ಮದಿ. ವೃಷಭ, ಸಮಸ್ಯೆಯ ಪರಿಹಾರಕ್ಕಾಗಿ ದೇವತಾ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆ. ನೆರೆಹೊರೆಯವರೊಂದಿಗೆ ಪರಸ್ಪರ ವಿಶ್ವಾಸದಿಂದ ಕಾರ್ಯವನ್ನು ಸಾಧಿಸಲಿದ್ದೀರಾ. ಇಷ್ಟಮಿತ್ರರೊಡಗೂಡಿ ಸಾಮಾಜಿಕ ಚಿಂತನ ಮಂಥನವನ್ನು ನಡೆಸಲಿದ್ದೀರಾ. ಮಿಥುನ, ಉದ್ಯಮಗಳಲ್ಲಿ ಹಣಕಾಸು ಹೂಡಿಕೆಯಲ್ಲಿ ನಿಮ್ಮ ನಿಪುಣತೆ ಮೆರೆಯುವಿರಿ. ಉತ್ತಮ ಲಾಭವನ್ನು ಹೊಂದುವಿರಿ. ಭೂಮಿಯ ಕ್ರಯ ವಿಕ್ರಯಗಳಲ್ಲಿ ತೊಡಗಿದವರಿಗೆ ಉತ್ತಮ ಲಾಭ ದೊರಕಲಿದೆ. ಮಹಿಳೆಯರು ಮೋಸ ಹೋಗುವ ಸಾಧ್ಯತೆ. ಕರ್ಕಾಟಕ, ಕೃಷಿ ಕಾರ್ಮಿಕರಿಗೆ ಉತ್ತಮ ಆದಾಯವನ್ನು ನಿರೀಕ್ಷಿಸಬಹುದು. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಒಳ್ಳೆಯದು. ಕುಟುಂಬ ಗೌರವ ಕಾಪಾಡುವಲ್ಲಿ ಮಹತ್ತರ ಪಾತ್ರ ನಿರ್ವಹಿಸಿ ಯಶಸ್ಸನ್ನು ಸಾಧಿಸುವಿರಿ. ವಿಶೇಷ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಸಾಧ್ಯತೆ. ಸಿಂಹ, ಉತ್ತಮ ಮಾತುಕತೆಯಿಂದ ಸಂಬಂಧದಲ್ಲಿ ಸುಧಾರಣೆಯ ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ಹೊಂದುವಿರಿ. ಅನೇಕ ದಿನಗಳ ನಿಮ್ಮ ಕನಸು ನನಸಾಗಲು ಹೊಸ ಮಾರ್ಗವೊಂದು ಗೋಚರವಾಗಲಿದೆ. ಮತ್ತೊಮ್ಮೆ ಯೋಚಿಸಿ ಕಾರ್ಯಪ್ರವೃತ್ತರಾಗುವಿರಿ. ಕನ್ಯಾ, ಉದ್ಯೋಗದಲ್ಲಿರುವವರಿಗೆ ಹಿರಿಯ ಅಧಿಕಾರಿಗಳಿಂದ ಪ್ರಮುಖ ಹೊಣೆಗಾರಿಕೆಯು ನೀಡಲ್ಪಡುವುದು. ಹಿರಿಯ ಬಂಧುಗಳ ಆಗಮನದಿಂದ ಸಂತೋಷ ಮೂಡಿಬರಲಿದೆ. ಕಾರ್ಯನಿರ್ವಹಣೆಯಲ್ಲಿ ಯಶಸ್ಸನ್ನು ಪ್ರಶಂಸೆಯನ್ನು ಪಡೆಯಲಿದ್ದೀರಾ. ತುಲಾ, ನಿಮ್ಮ ಬಯಕೆಯ ಈಡೇರಿಕೆಗಾಗಿ ಹೆಚ್ಚಿನ ಶ್ರಮವನ್ನು ವಹಿಸಲಿದ್ದೀರಾ. ಸ್ವಲ್ಪ ಮಟ್ಟಿನ ಒತ್ತಡಗಳ ನಡುವೆಯೂ ಕೆಲಸ ನಿರ್ವಹಿಸುವುದರಿಂದ ಆಯಾಸ ಕಂಡುಬರಬಹುದು. ನಿಮ್ಮ ಉತ್ತಮವಾದ ಯೋಜನೆಯೇ ನಿಮಗೆ ಯಶಸ್ಸನ್ನು ತಂದುಕೊಡಲಿದೆ. ವೃಶ್ಚಿಕ, ಕುಟುಂಬದ ಉನ್ನತಿಗಾಗಿ ಹೊಸ ಕಾರ್ಯಗಳನ್ನು ಕೈಗೊಳ್ಳಲು ಉತ್ಸುಕರಾಗಿ ಮುನ್ನುಗ್ಗುವ ಸಾಧ್ಯತೆ ಇದ್ದು ಯಶಸ್ಸನ್ನು ಕಾಣಲಿದ್ದೀರಾ. ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲಿರುವ ಸಾಧ್ಯತೆ. ಸಂತಸದ ದಿನವಾಗಿರಲಿದೆ. ಧನು, ದಿನವಿಡೀ ಬಿಡುವಿಲ್ಲದ ಕೆಲಸ ಕಾರ್ಯಗಳಿಂದಾಗಿ ಆಯಾಸಗೊಳ್ಳುವ ಸಾಧ್ಯತೆ. ಕಾರ್ಯಯೋಜನೆಯ ಯಶಸ್ಸಿನಿಂದಾಗಿ ಸಂತಸ ಕಂಡುಬರುವುದು. ಹತ್ತಿರದ ಸಂಬಂಧಿಕರಿಂದ ಸಂತಸದ ಸುದ್ದಿಯೊಂದನ್ನು ಕೇಳಲಿದ್ದೀರಾ. ನೆಮ್ಮದಿಯ ದಿನವಾಗಿರಲಿದೆ. ಮಕರ, ವಿಶ್ವಾಸಿಕರೊಂದಿಗೆ ಜಂಟಿಯಾಗಿ ಯೋಜಿಸಿದ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಿರಿ. ಹಿತೈಷಿಗಳಿಂದ ಸಕಾಲದಲ್ಲಿ ಉತ್ತಮ ಸಲಹೆಗಳು ದೊರಕಲಿದೆ. ಪದೋನ್ನತಿಯ ಅವಕಾಶಗಳು ಎದ್ದು ಕಾಣುತ್ತಿವೆ. ಗೃಹ ನಿರ್ಮಾಣಕ್ಕೆ ಚಿಂತನೆಯನ್ನು ನಡೆಸಲಿದ್ದೀರಾ. ಕುಂಭ, ಅಧಿಕಾರವನ್ನು ಹೊಂದುವ ಸಲುವಾಗಿ ಛಲ ಬಲದಿಂದ ಮುನ್ನುಗ್ಗುವ ಸಾಧ್ಯತೆ. ಸಮಾನ ಮನಸ್ಕರ ಸಹಕಾರದಿಂದಾಗಿ ಯಶಸ್ಸನ್ನು ಸಾಧಿಸಲಿದ್ದೀರಾ. ಹೊಸ ಮನೆ ನಿವೇಶನ ಪ್ರಾಪ್ತಿಯಾಗುವ ಸಾಧ್ಯತೆ ಕಂಡುಬರ್ತಿದೆ. ಯಾವುದಕ್ಕೂ ಸಮಾಧಾನವೇ ಪ್ರಧಾನವಾಗಲಿ. ಮೀನ, ಯತ್ನಿಸಿದ ಕಾರ್ಯಗಳಲ್ಲಿ ಸಾಫಲ್ಯ. ಬಂಧು ಮಿತ್ರರ ಸಹಕಾರ ದೊರಕಲಿದೆ. ಉತ್ತಮ ಕಾರ್ಯಗಳಿಗೆ ಪ್ರೇರಣೆ ದೊರಕುವುದು. ಮಾನಸಿಕ ಚಿಂತೆಗಳು ದೂರವಾಗಲಿವೆ. ಮನೆಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ.